ನಮಸ್ಕಾರ, ಕನ್ನಡ ಸುದ್ದಿಗೆ ಸ್ವಾಗತ. ಇವತ್ತು ಮತ್ತೆ ನಮ್ಮ RCB ಮ್ಯಾಚ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈದರಾಬಾದ್ ವಿರುದ್ಧ. ನಮ್ಮ ಟೀಮ್ ಅಂತೂ ಫುಲ್ ಈ ಸತಿ ಅಧೋಗತಿ ಪಾತಾಳಕ್ಕೆ ಬಿದ್ದುಬಿಟ್ಟಿದೆ. ಆಗಲೇ 5 ಮ್ಯಾಚ್ ಸೋತು ಒಂದೇ ಒಂದು ಮ್ಯಾಚ್ ಗೆದ್ದಿದ್ದಾರೆ, 6 ಮ್ಯಾಚಲ್ಲಿ 5 ಮ್ಯಾಚ್ ಗೆದ್ದಿದ್ದಾರೆ. ಆದರೂ ನಮ್ಮ RCB ಫ್ಯಾನ್ಸ್ಗಳಿಗೆ ಏನು ಅಂತ ಹೇಳಿದ್ರೆ, ಹೋಪು ಇನ್ನು ಉಳಿದಿರೋ ಮ್ಯಾಚ್ಗಳನ್ನಾದರೂ ಗೆದ್ದು ನಮ್ಮವರು ಪ್ಲೇ ಆಫಿಗೆ ಹೋಗ್ತಾರೆ ಅನ್ನೋ ಹೋಪು. ಆ ಹೋಪ್ ಗಟ್ಟಿಯಾಗಬೇಕು ಅಂದರೆ ಇವತ್ತು SRH ವಿರುದ್ಧ ಗೆಲ್ಲಬೇಕು. ನಮ್ಮ ಬ್ಯಾಟಿಂಗು ಮತ್ತು ಬೌಲಿಂಗು ಎರಡು ಕಡೆಯೂ ನೋಡೋಕ್ಕೆ ಎಲ್ಲ ಸ್ಟಾರ್ ಪ್ಲೇಯರ್ಗಳಿದ್ದರೂ ಸಹ ಎಲ್ಲೋ ಒಂದು ಕಡೆ ನಮ್ಮವ್ರನ್ನ ನಂಬಂಗಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ಯಾಕಂದರೆ ಬ್ಯಾಟಿಂಗ್ ಆಡಿದ್ರೆ ಬೌಲಿಂಗ್ ಮಾಡಲ್ಲ, ಬೌಲಿಂಗ್ ಮಾಡಿದ್ರೆ ಬ್ಯಾಟಿಂಗ್ ಆಡಲ್ಲ, ಈ ರೀತಿ ಪರಿಸ್ಥಿತಿಯಲ್ಲಿದ್ದೀವಿ. ವಿರಾಟ್ ಕೊಹ್ಲಿ ಮಾತ್ರ ಇಡೀ ಟೀಮ್ನ ಹೆಗಲ ಮೇಲೆ ಹಾಕ್ಕೊಂಡು ಆಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ RCB ಫ್ಯಾನ್ಸ್ಗಳಿಗೆ ಇದೊಂದು ರಿಕ್ವೆಸ್ಟ್ ಈ ಒಂದು ಮ್ಯಾಚ್ಗೆ. ಯಾಕಂತ ಹೇಳಿದ್ರೆ ನಾವು ಈ ಒಂದು ಮ್ಯಾಚ್ನಲ್ಲಿ ಈ ತೀರ್ಮಾನ ತಗೊಳ್ಳಿಲ್ಲ ಅಂದರೆ ನೆಕ್ಸ್ಟು ನಮ್ಮ RCB ಮ್ಯಾನೇಜ್ಮೆಂಟ್ ಇರ್ಬೋದು, ಪ್ಲೇಯರ್ಸ್ ಇರ್ಬೋದು, RCB ಫ್ಯಾನ್ಸ್ಗಳ ಒಂದು ಲಾಯಲ್ಟಿ ಇದೆಯಲ್ಲ, ಅದನ್ನು ಅವರು ಮಿಸ್ಯೂಸ್ ಮಾಡ್ಕೊತಾರೆ ಅಂತ ನನಗನ್ಸುತ್ತೆ. ಹಾಗಾಗಿ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ದಯವಿಟ್ಟು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಇವತ್ತಂತೂ ಫುಲ್ ಇರುತ್ತೆ. ನೀವೆಷ್ಟೇ ಮ್ಯಾಚ್ ಸೋಲಿ ಗೆಲ್ಲಿ, ನಮ್ಮ RCB ಮ್ಯಾಚ್ ಇದೆ ಅಂತ ಹೇಳಿದ್ರೆ ಸ್ಟೇಡಿಯಂ ಪೂರ್ತಿ ಕ್ರೌಡ್ ಇದ್ದೇ ಇರುತ್ತೆ, ಫುಲ್ ಆಗಿರುತ್ತೆ. ಈಗಾಗಲೇ ಬ್ಲಾಕ್ನಲ್ಲಿ ಟಿಕೆಟ್ ಕೂಡ ಮಾರ್ತಿದ್ದಾರೆ. ಅಂದರೆ ಇವತ್ತು ನಾವು ಏನು ಮಾಡಬೇಕು ಅಂದರೆ, RCB ಫ್ಯಾನ್ಸ್ಗಳು ಒಂದ್ಸತಿ RCB ಟೀಮ್ಗೆ ನಾವು ಬುದ್ಧಿ ಕಲಿಸ್ಬೇಕು ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಸೋತರು ಗೆದ್ದರು ಸಪೋರ್ಟ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತಿರೋದ್ರಿಂದ ಅವರು ಫ್ಯಾನ್ಸ್ಗಳ ಒಂದು ಭಾವನೆಗಳಿಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ಹೀಗಾಗಿ ನಾವು ಇವತ್ತು ಏನು ಮಾಡಬೇಕು ಅಂದರೆ, ಕ್ರೌಡ್ ಇದ್ರೂ ಸಹ RCBಗೆ ಸಪೋರ್ಟ್ ಮಾಡದೆ SRH ಸಪೋರ್ಟ್ ಮಾಡಬೇಕು. ಅವಾಗಲಾದರೂ ಊರ್ಕೊಂಡು ಒಂದು ಸ್ವಲ್ಪ ಬೇಸರಗೊಂಡು ಆದ್ರೂ ಸಹ ಎಲ್ಲೋ ಒಂದು ಕಡೆ ಮ್ಯಾಚ್ ಗೆಲ್ತಾರೆ ಅನ್ನೋದು ಭರವಸೆ. ಹಾಗಾಗಿ ಇವತ್ತು ಎಲ್ಲ RCB ಫ್ಯಾನ್ಸ್ಗಳು ದಯವಿಟ್ಟು ಇದನ್ನು ತಪ್ಪಾಗಿ ತಿಳ್ಕೊಬೇಡಿ. ಯಾಕಂತ ಹೇಳಿದ್ರೆ RCB ಫ್ಯಾನ್ಸ್ಗಳ ಒಂದು ಭಾವನೆಗೆ ಬೆಲೆ ಕೊಡದೆ ಇದ್ದಾಗ ನಾವು ಈ ರೀತಿಯ ಒಂದು ತೀರ್ಮಾನ ತಗೊಂಡ್ರಾದರೂ ಎಲ್ಲೋ ಒಂದು ಕಡೆ ಟೀಮು ಮ್ಯಾನೇಜ್ಮೆಂಟು ಸರಿ ಹೋಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಇವತ್ತು ಒಂದು ಸ್ವಲ್ಪ SRH ನಾವೇನಾರೆ RCB ಫ್ಯಾನ್ಸ್ಗಳು ಸಪೋರ್ಟ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ನೀಟಾಗಿ ಆಡ್ತಾರೆ, ಗೆಲ್ತಾರೆ, ಗೆಲ್ಲೋ ಮನ್ಸು ಮಾಡ್ತಾರೆ ಅನ್ನೋದು ನಮಗೆ ಅದು ಮನ್ಸು ಬರಲ್ಲ. ಯಾಕಂತ ಹೇಳಿದ್ರೆ ನಾವು RCB ಫ್ಯಾನ್ಸ್ಗಳು 16 ವರ್ಷದಿಂದ ಗೆದ್ದರು ಸೋತರು ಅವ್ರ ಜೊತೆ ಇದ್ದೀವಿ. ಆದರೂ ಸಹ ಈ ವರ್ಷ ಹೊಸ ಅಧ್ಯಾಯ ಅಂತ ಅವರೇ ಹೇಳಿದರು. ಹೀಗಿರ್ಬೇಕಾದ್ರೆ ನಾವು ಒಂದು ಅಧ್ಯಾಯ ಶುರು ಮಾಡೋಣ. ಹಾಗಾಗಿ ಇವತ್ತು ಒಂದು ದಿನ SRH ಸಪೋರ್ಟ್ ಮಾಡಿ ಅದಕ್ಕೆ ಹುರ್ಕೊಂಡಾದರೂ ಇವತ್ತು ಗೆಲ್ತಾರ RCB ಅವರು ನೋಡೋಣ. ಗೆಲ್ತಾರೆ ಅನ್ನೋದು ನಮ್ಮ ಭಾವನೆ, ನಾವೆಷ್ಟೇ ಇದ್ರೂ RCBಗೆ ಸಪೋರ್ಟು ನೋಡೋಣ. ಆದರೂ ಏನಾಗುತ್ತೆ ಏನು ಅಂತೇಳ್ಬಿಟ್ಟು ಇವತ್ತಿನ ಮ್ಯಾಚ್ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ.